ಎಂತ ಈಗ ಹುಡುಗಿ ಪೂರ್ವೀತ ಒಳ್ಳೇಳ್ತಾರನೇ ಕಾಣ್ತದೆ ಪಲ್ಲವಿನೂ ಹೇಳ್ತದೆ ಅಕ್ಕ ನಂಗೆಲ್ಲ ಒಳ್ಳೆ ಹುಡುಗಿ ಅಂತ ಅಂತ ಆರಿದ್ಞ ನಾರಿದಜ್ಞ ಅಂತದ ಅದೇ ಸ್ವಲ್ಪ ಡೇಂಜರ್ ಮಾತ್ರ ಅದ್ರ ದಸೆಯಿಂದನೇ ನನಗೆ ಪಲ್ಲವಿಗೆ ಒಂದು ಸತಿ ದೊಡ್ಡ ಜಗಳ ಹಿಡ್ಕು ಬಿದ್ದಿದ್ದೆಲ್ಲ ನಾ ಅಂತ ಅವ್ನು ಹೋಗೋದು ಕಷ್ಟ ಏನಾರು ಒಂದು ಹುಡ್ಕಬೇಕು ಯಾವ್ದಾರು ಒಂದು ಹುಡುಗೀನ ಹುಡ್ಕೋಬೇಕು ಎಂತ ಮಾಡೋದು ಅಲ್ಲ ಅದು ಯಾರು ಮಾರ್ರ ನಿಮಗೆ ಎಂತ ಆಗ್ಯದ ನೋಡೋಣ ಹೇಳಿ ಇಷ್ಟು ದಿವಸ ನಾನು ನೋಡ್ತಾ ಇದ್ದರು ಹಂಗಾರು ನಿಮಗೆ ನನ್ನ ಮೇಲಿಂದ ಅನುಮಾನ ಹೋಗ್ಲಾ ಅಲ್ಲ ಏನೋ ಚೆಂದ ಇಬ್ರು ಹುಡುಗಿಯರು ಕೂತಿದ್ರಲ್ಲ ಅಂತ ಒಂಚೂರು ತಮಾಷೆ ಮಾಡದ್ನಪ್ಪ ಹಂಗೆ ತಮಾಷೆ ಕೂಡಲೇ ನಾನು ಪಲ್ವೇನು ಬಿಟ್ಟೇ ಬಿಡ್ತೀನಿ ಅಂತನಾ ಅದ್ರ ಹತ್ರ ಎಲ್ಲರೂ ಗೀಳಿರಿ ಮಾರ್ರ ಮೊದಲೇ ಸಿಟ್ಟಲ್ಲ ಅದೇ ಅದು ಮತ್ತು ಇದೆಲ್ಲ ಒಂದು ಗೊತ್ತಾದ್ರೆ ಮತ್ತೇನಿಲ್ಲ ಆ ಲಾ ಲೋಡಲ್ಲಿ ಖಾಲಿ ಒಂದಿಬ್ರು ಹುಡುಗಿಯರು ಕೂತಾರೆ ಅಂತೇಳಿ ಒಂಥರ ಜೋಕ್ ಮಾಡ್ದಂಗೆ ಮಾಡಿದ್ದಪ್ಪ ನಾನಿರ್ಲಿ ಮದ್ವೆಗ ಮಕ್ಳದ್ರ ಇಷ್ಟು ಜನ ಹಿಂಗೆ ಮಾತಾಡಲ್ಲ ಅಂತ ಅಲೇಸಿರ ನೀವು ಹಂಗೆ ಹೇಳ್ದಕ್ಕೂ ಏನು ದೊಡ್ಡ ತಪ್ಪಾಗಿ ಹೋತ ನೀವೆಲ್ಲಾರು ಹಿಂಗೆ ಪಲ್ಲವಿ ಹತ್ರ ಬಾಯಿ ಬಿಟ್ಟಿರಿ ಮಾರ ಅದು ಮತ್ತೆ ಏನಿಲ್ಲ ಉಸ್ರ್ ಒಡಿಬೇಕಾರೆ ಎಂತಾರ ಹೇಳಕ್ ಶುರು ಮಾಡ್ತದೆ ಗೊತ್ತಾ ನಿಮ್ಮ ಕೈಯಲ್ಲೆಲ್ಲಾ ಉರಿಯೋದಂದ್ರೆ ಏ ದೇವ್ರೆ ಮಾರ್ರ ಪೂರ್ವಿತ್ನೆ ಆಗಿದ್ರೆ ಚೆನ್ನಾಗೆ ಆತೈತಿ ಒಳ್ಳೆ ಹುಡುಗಿ ಅಂತೆ ಅದು ಅಲ್ಲದೆ ಅವ್ರ ಮನೇಲಿ ಎರಡು ಹೆಣ್ಣ ಇವನಿಗೂ ಅಪ್ಪ ಅಮ್ಮ ಇಲ್ಲ ಅವ್ರಿಗೆ ಆದಂಗೆ ಆತಿತ್ತು ಇವ್ರಿಗೆ ಅಪ್ಪ ಅಮ್ಮ ಸಿಕ್ಕ ಆತಿತ್ತು ಚೆನ್ನಾಗೆ ಆತಿತ್ತು ಇನ್ನು ಅವ್ರು ಇಲ್ಲಿಗೆ ಇಬ್ಬರು ಒಂದೇ ಕಡೆ ಕೊಡೋಕೆ ಒಪ್ತಾರೋ ಒಪ್ಪಲ್ಲ ಎಲ್ಲಕ್ಕಿಂತ ಇಷ್ಟ ಆದ ಇಲ್ಲ ಕೇಳ್ತಿ ಯಾರ ಹತ್ರ ಮಾತಾಡ್ತಿದ್ದೀಯಾ ಹುಡುಗಿ ಒಪ್ಪಿಗೆ ಕೇಳಬೇಕು ಅಂತಿದ್ದೆ ಯಾರ ಎಂತ ಹುಡುಗಿ ಒಪ್ಪಿಗೆ ಕೇಳ್ಬೇಕಾ ಓ ಅದಲ್ಲೇ ಅಮ್ಮ ರಾಕೇಶಿಗೆ ಹುಡುಗಿ ಹುಡ್ಕಬೇಕು ಅಂತ ನೀನೇ ಹೇಳ್ದಲ್ಲ ಮೊನ್ನೆ ಈಗ ಪಲ್ಲವಿ ಮಾವನ ಮಗಳು ಅದೇ ವಾಗೇಶಿಗೆ ಕೊಡ್ತಾರಲ್ಲ ಆ ಹುಡುಗಿ ತಂಗಿ ಒಬ್ಬಳು ಅದೇ ಇನ್ನೇ ಬಂದದಿಲ್ಲೆ ಒಳ್ಳೆ ಚಂದ ಅದೇ ನೋಡೋಕ್ಕೆ ಅದನ್ನೇ ಜೋಡಿ ಮಾಡೋದ ಇಲ್ಲ ಪಲ್ಲವಿ ಫ್ರೆಂಡ್ ಯಾರೋ ಒಬ್ಳು ಅದೇ ಅದನ್ನು ಇದು ಮಾಡೋದು ಅದೇ ಎಲ್ಲ ಯೋಚನೆ ಮಾಡ್ತಾ ಇದ್ದೆ ನಿಮ್ಮ ಕಡೆ ಯಾರು ಹುಡುಗಿಯರು ನಮ್ಮ ಕಡೆ ಅದರೇ ಹುಡುಗಿಯರಿಗೆ ಏನು ಬರಗಾಲಲ್ಲ ಅವರು ಒಬ್ರೊಬ್ರು ಒಂಥರ ಕೇಳ್ತಾರೆ ಹೀಗೆ ಮನೆ ಒಳಗೆ ಹೀಗೆಲ್ಲ ಆಗಿದ್ದಲ್ಲ ಹಾಗಾಗಿ ಹಂಗಿದ್ದ ಮನೆಗೆ ಹುಡುಗಿ ಕೊಡೋಕೆ ಹೆದಿರ್ತಾರಾ ಈಗ ಬರೀ ಆಸ್ತಿ ಮನೆ ಇದನ್ನೆಲ್ಲ ನೋಡ್ಕೊಡಕ್ಕಲ್ಲ ಹೋಗಿದೆ ಪ್ರತಿಯೊಂದನ್ನು ನೋಡ್ತಾರೆ ಒಂದಲ್ಲ ಅಂತ ಎರಡು ಎರಡು ಇದಾಗಿದ್ದಲ್ಲ ಅವ್ರ ಮನೆಯಲ್ಲೇ ಹಾಗಾಗಿ ಸ್ವಲ್ಪ ಹೆದರ್ತಾರೆ ಕಂಡು ಕೇಳಿದ್ದೇ ಅದರ ಒಳ್ಳೇದ ಕಂಡು ಕೇಳಿದ್ದಂದರೆ ಇವತ್ತು ಅಲ್ಲಿ ಪಲ್ಲವಿ ಮಾವನ ಮಗಳು ಬಂದಿತ್ತು ಅದನ್ನೇ ನೋಡೋದ ಎಂತ ಅಂತ ಯೋಚನೆ ಮಾಡ್ತಾ ಇದ್ದೆ ಮಾರುತಿ ಇನ್ನು ಹಿಂಗೆ ಯೋಚನೆ ಮಾಡ್ತಾ ಇದ್ದೆ ಹೇಳಿ ಸುಮ್ಮನೆ ಇರೋದಲ್ರ ಪಾಪ ಹುಡುಗ ಬೇಗ ಒಂದು ಮದುವೆ ಮಾಡಿ ಮನೇಲಿ ಹೆಣ್ಣು ಅನ್ನೋರು ಒಂದು ದಿಕ್ಕಿಲ್ಲ ಅಲ್ಲಿ ಆ ಹುಡುಗ ಒಬ್ಬನೇ ಪಾಪ ಎಂತ ಮಾಡ್ತಾನೆ ಅದಕ್ಕೆ ರಾಕೇಶಿಗೆ ಹೇಳಿದ್ನೇ ಆಲೆಮನೆ ಮುಗಿಯೋ ತನಕ ನೀನೇ ಕಬ್ಬಿನ ಹಾಲು ಕೊಡಕ್ಕೆ ಬಾ ಹೆಂಗು ಹುಡುಗಿಯರು ಕಿತ್ತೆದು ಬರ್ತನ ಕಬ್ಬಿನ ಹಾಲು ಕುಡಿಯೋಕ್ಕೆ ನಿಂಗೆ ಯಾವ್ದಾದ್ರು ಒಂದು ಬೇಕಾಗಿದ್ದನ್ನು ಅರ್ಸ್ಕೆ ಅಂತ ಹೇಳಿದ್ದೆ ಅವನು ಹಗಾಡ್ತಾ ಇದ್ದ ಓ ನೋಡು ಆಲೆಮನೆ ಅಂದಕ್ಕೆ ಜ್ಞಾನ ಆತ ಈಗ ಕಬ್ಬು ಕುಡಿಯೋದು ಎಂದಿನಿಂದ ನಮ್ಮನೆ ಹುಡುಗಿ ಯಾವತ್ತೂ ಅದನ್ನು ಹೇಳ ಮರಯ್ಯ ಸುಮಾರು ದಿವಸ ಆದರೆ ಈಗ ಒಂದು ಹದಿನೈದು ದಿನ ಆತ ಜನ ಕಂಡ್ರೆ ಒಬ್ಬೊಬ್ರು ಐದೈದು ದಿನ ಮಾಡೋದಾ ಇಲ್ಲ ದಿನ ದಿನ ಒಬ್ರೊಬ್ಬರು ಮಾಡೋದ ಎಂಥ ಒಂದು ಸರಿ ಕೇಳ್ಕ್ಯ ಮರಯ್ಯ ಆ ಇದೈದು ದಿನ ಅನ್ನೋದಕ್ಕಿಂತ ಅಮ್ಮ ದಿನ ಬಿಟ್ಟು ದಿನ ಮಾಡೋದೇ ಒಳ್ಳೇದೇ ಈಗ ಐದೈದು ದಿನ ಹಂಚ್ಕೊಂಡು ಅಂತ ಮಾಡೋಣ ಮತ್ತು ಐದು ದಿನ ಜಾಸ್ತಿ ಉಳಿತು ಇಲ್ಲ ಕಮ್ಮಿ ಉಳಿತು ರಗಳೆ ಆಗ್ತದ ರಗಳೇನೇ ಬೇಡ ಇದು ಮಾಡೋಣ ದಿನ ಬಿಟ್ಟು ದಿನೇ ಮಾಡೋದು ಒಳ್ಳೇದೇ ಅದು ಹೇಳ್ತೀನಿ ನಾಳೆ ಮೂರ್ತಿ ಮಾಡೋಕ್ಕೆಲ್ಲ ಎಲ್ಲ ಬಂದಿರ್ತಾರಲ್ಲ ಬಹುಶಃ ಅಡುಗೆ ಅವ್ರ ಮನೇಲೆ ಮಾಡ್ತಾರೇನ ಮೊದಲು ಮುಂಚೆ ಅವ್ರು ಬೇಡಾನ ಆಮೇಲೆ ಗುಂಡಪ್ಪ ಅವರು ಆಮೇಲೆ ಲಾಸ್ಟಿಗೆ ನಾವು ಮಾಡೋಣ ಅವು ಅಡ್ಗಿ ಅಂದ್ರೆ ಭಾಳ ಆತದಮ್ಮ ಈಗಲೇ ಹೇಳೀನಿ ಆಲೆ ಕಣೇರಿಗೆ ಎಷ್ಟು ಜನ ಅದರ ಗೊತ್ತಾ ಅವರಿಗೆಲ್ಲ ಊಟ ಆಗ್ಬೇಕಲ್ಲ ಮತ್ತು ಬಾಯಿ ಚಪ್ಪೆ ಆಗಿದೆ ಅಂತೇಳಿ ತರಕಾರಿ ಸಾರು ನೀನು ಮಾಡಿ ಹಾಕಿದ್ರೆ ಯಾರು ತಿನ್ನಲ್ಲ ಹ್ಞೂ ಮತ್ತೆ ಆಲೆ ಮನೆಯಲ್ಲೆಲ್ಲ ತರಕಾರಿ ಸಾರು ಯಾರು ತಿಂತಾರೆ ಒಳಕ್ ಮೀನ್ ಇಟ್ಕೊಂಡಿನಿ ನಿನ್ನ ಅಪ್ಪನ ಹತ್ರ ಅಂಥ ಮಿಕ್ಕಿ ಎಂಥದ್ದು ಹೊಲಸು ಮಾಡಕ್ಕೆ ಅಂದರೆ ತರಕಾರಿ ಸಾರು ಮಾಡಿ ಒಳಕಮಿನ ಚಟ್ನಿ ಮಾಡಿ ಕೊಡ್ತೀನಿ ಅದರ ಆತದೆ ನಿಮ್ಮ ಹತ್ರ ಎರಡು ದಿನ ಮುಂಚೆ ಹೇಳ್ಬೇಕು ಮರಯ್ಯ ನಮ್ಮ ಮನೆ ಇದ್ದಾಗ ಹ್ಞೂ ಅಮ್ಮ ಮೂರೇ ಮಾರತಿಯಮ್ಮ ಫಸ್ಟ್ ಅಯ್ಯ ಅದು ಮತ್ತೊಂದು ನೋಡು ಮೊನ್ನೆಯಿಂದ ಹೇಳ್ಬೇಕು ಅಂದಿನಿ ಅರ್ಥ ಹೋಗಿದೆ ಕಣೆ ಪುಷ್ಟ ತಂದು ಇದಾದಾಗ ಒಂದು ಎಂತಾರು ಆತಿತ್ತು ಅಂತಿದ್ರು ಕೋಳಿ ಅದವ ನೀ ನೀತ ಕೋಳಿ ಅದವ ಮೊದಲೇ ಕೋಳೇ ನಿಲ್ದೇ ಇಲ್ಲ ಕಷ್ಟಪಟ್ಟು ಸಾಕಂಡಿದ್ದ ಹಂಗೆ ಒಂದೊಂದು ಹೂಂಜೆ ಸಾವಿರ ರೂಪಾಯಿ ಹೋದಂಗ ಹೋಗ್ತದೆ ಭುಸಟೆ ಕೊಡಕದನಾ ಈಗ ನಮ್ಮನೆಯಿಂದ ಕೊಟ್ಟ ಮೇಲೆ ಅದಕ್ಕೆ ದುಡ್ಡು ಕಣಕದ ಒಂದು ಕೆಲಸ ಮಾಡ್ರಾ ಎಲ್ಲಿ ಎಲ್ಲ ಪರಮ್ ಕೋಳಿನೇ ಇದು ಮಾಡ್ತಾರೆ ಆದರೆ ನಾಟಿ ಕೋಳಿನೂ ಸಿಗ್ತವೆ ಹೆಂಗೋ ಮೂರು ಜನ ಹಂಚ್ಕಿನದಲ್ಲ ಅಲ್ಲೆಲ್ಲರೂ ಅಂತ ಅಂದ್ಕಳ್ರ ಮುದಣೆ ಒಂಥರ ಇದು ಲೆಕ್ಕಕ್ಕೂ ಬರೋಲ್ಲ ಇದಕ್ಕೂ ಇಲ್ಲ ಆತದೆ ಕಳ ನೋಡು ಎಂಥ ಮಾಡ್ತೀನಿ ನೋಡು ಮರೆ ಅದರ ಎಂಥದ ಆತದೆ ನೋಡು ಎಂಥ ಮಾಡ್ತೀಯ ಮಾಡು ಆಗಲಿ ಒಂದು ಕೋಳಿ ಎಲ್ಲ ಎಂತ ಗಿಡಗ ನರಿ ಹೊತ್ಕೊಂಡು ಹೋತ ಅಂತ ತಿಳ್ಕೊತೀನಿ ಅದರಲ್ಲಿ ಏನು ಆಗಲ್ಲ ಇದು ಎಂಥದೋ ಧ್ಯಾನ ಮಾಡಿ ನೋಡು ಹಾಂ ತೋಟದ ನೀರು ತೋಟಕ್ಕೆ ನೀರು ಬಿಡ್ಲಲ್ಲ ಮರಯ್ಯ ನೀರು ಬಿಡೋಕೆ ಇನ್ನೂ ಶುರು ಮಾಡ್ಲ ನಿಮ್ಮ ಕಡೆಗೆ ಮತ್ತೀಗ ಅಲೆಮನೆ ಆಗಂತ ಹೋದರೆ ಈಗ ಹದಿನೈದು ಇಪ್ಪತ್ತು ದಿನ ಆಗ್ತದೆ ಅಷ್ಟು ದಿವಸ ಮುಂದೆ ಹಾಕ್ತೀರಾ ಈಗ ಅಷ್ಟೊಳಗೆ ಒಂದು ತೋಟಕ್ಕೆ ನೀರು ಬಿಡೋಕ್ಕೊಂದೆಲ್ಲ ವ್ಯವಸ್ಥೆ ಮಾಡ್ಕೇಳ್ರಾ ಅಮ್ಮ ಈ ಕೋಳಿಗಾಗಿ ಇಷ್ಟೆಲ್ಲ ಯೋಚನೆ ಮಾಡೋದು ಬೇಡ ಮರತ್ತೆ ಎಂಥದ್ದನ್ನೇ ತೊಗೊಂಡೋದ್ರು ಆಮೇಲೆ ಖರ್ಚಾಗಿದ್ದನ್ನೆಲ್ಲ ಮೂರು ಜನ ಹಂಚ್ಕೀನೋದು ಬೆಲ್ಲ ದುಡ್ಡು ಬಂದಿದ್ದನ್ನು ಮೂರು ಜನ ಹಂಚ್ಕೀನೋದು ಅಂತ ಕೋಳಿಯಾದರೂ ಕೋಳಿ ನಿನ್ನ ರೇಟ್ ಎಷ್ಟಿರ್ತದೋ ಅಷ್ಟು ನಾನು ಅದರಲ್ಲೆಲ್ಲ ಏನಿಲ್ಲಪ್ಪ ಹೇಳ್ತೀನಿ ಹಿಂಗೆ ಹಿಂಗೆ ಅಂತ ನೀನು ಎನ್ಸಾಕಿದ್ದಲ್ಲ ಅದು ಯಾರ ಮನೆಯಿಂದ ತಂದರೋ ಹಂಗೆ ಹಾಕೋದು ಆದರೆ ಹಾಕೋ ಆಗದಿದ್ದರೆ ಬೇಡ ತಾಟಕ್ಕೆ ನೀರು ಬಿಡೋಕೆ ಮಂಜಪ್ಪ ಕೊಡ್ರೆ ಅದರಲ್ಲ ಮರತೀಯ ಅವ್ರು ಬಿಡ್ತಾರ ಈಗ ಮೊನ್ನೆನೆ ಎಲ್ಲ ಸರಿ ಮಾಡಿ ಆಗಿದೆ ಜೋಡ್ಸು ಎಲ್ಲ ಹಿಟ್ಟಾಗಿದೆ ಇನ್ನು ಇದು ಮಾಡೋದಷ್ಟೇ ಒಂದು ವೈರ್ ಮೇನ್ ಸೇತದೋ ಇದಾಗಿದೆ ಹೇಳಬೇಕು ಅಂತಿದ್ರು ಅವ್ರು ಇನ್ನೂ ಬರಲ್ಲ ಅದು ಅದಕ್ಕೂ ದಿನ ನೀರು ಬಿಡೋದೆಯಾ ನೀನು ಅದಕ್ಕೆಲ್ಲ ಏನು ತಲೆ ಬೇಡ ಅದಾರು ಎಂಥದಾರು ಆತದೆ ಈಗ ಆಲೆ ಮನೆಯಿಂದ ತಲೆ ಬಿಸಿ ನಮ್ಮ ಪಾಪಣ್ಣಣ್ಣ ಗುಂಡಪ್ಪ ಮಾವ ಸತಿ ಏನು ನಮ್ಮೆಲ್ಲ ಜವಾಬ್ದಾರಿ ತೊಗೊಂಡು ಮಾಡ್ದಂಗೆ ಮಾಡ್ತಾರೆ ಒಂದೊಂದು ಸತಿ ಎಂಥದ್ನೂ ಹೇಳಲ್ಲ ಈಗ ಎಂತೆಂತ ತಂದ್ಕೋಬೇಕು ಅಂತಲೇ ಗೊತ್ತಿಲ್ಲ ನನಗೆ ನಾಡ್ದು ಈಗ ಪೂಜೆ ಸಾಮಾನೆಲ್ಲ ತಂದಿನಿ ಪೂಜಿಸ ಸಾಮಾನು ತಂದಿನಿ ಅವರಿಗೆ ಕಾನ್ ಇದಕ್ಕೆ ಕೊಡೋಕ್ಕು ಎಲ್ಲ ನಾನೇ ತಂದಿಟ್ಕೊಂಡಿನಿ ಪಾಪಣ್ಣಣ್ಣ ಹೇಳಿದ್ರು ನೀನು ಗುಂಡಪ್ಪಣ್ಣಗೆ ಅದನ್ನು ವಹಿಸೋದೇ ಬೇಡ ಅದು ಒಂದು ಮೂರು ಪಟ್ಟು ಮಾಡ್ತಾರವರು ಬೇಡ ಅದಕ್ಕೆ ನಾನೇ ಎಲ್ಲ ತಂದ್ಕೊಂಡಿನಿ ಮತ್ತೆ ಎಂತ ಅಂತ ನಂಗೆ ಅಂದಾಜೇ ಅಜೆ ಆಗಲ್ಲ ಮರತೆ ಅಲ್ಲ ತಂದಿಟ್ಕೊಂಡು ಸುಮಾರಾದ ಬೊಮ್ಮದಣೆ ಬೆಲ್ಲ ತುಂಬಕ್ಕೆ ನಾನು ಹಿಂದಿನ ಕಾಲದಲ್ಲೆಲ್ಲ ಕೊಡ ಡಬ್ಬ ಎಲ್ಲ ತುಂಬುತ್ತಿದ್ದು ಇದು ಮಾಡ್ತಿದ್ದು ಅವು ನೀಡಕ್ಕೆ ಕೀರ್ಕೆ ಎಲ್ಲ ಬೇಕಿತ್ತು ಈಗ ಹಂಗೇನಲ್ಲ ಕ್ಯಾನೆ ಬಂದವಲ್ಲ ಕ್ಯಾನಿಗೆ ತೆಗಿದೀರಿ ತುಂಬತೀರಿ ಈರ್ಕೆ ಪರ್ಕೆ ಅಂತ ಬೇಡ ಈಗ ಮಾಡೋರು ಇಲ್ಲ ಬಿಡು ಹೇಗಿದ್ರುವಾ ಕ್ಯಾನ್ ತಣ್ಣ ಇಟ್ಕೋಬೇಕಲ್ಲ ಎಲ್ಲ ತಣ್ಣ ಇಟ್ಟೀರಾ ಇಲ್ಲ ಹಂಗೆ ಅಂತ ತರೋದಾದರೂ ನಾನು ತರಬೇಕು ಹೇಳ್ರು ಪಾಪಣ್ಣಣ್ಣ ತರಬೇಕಾದ ವಸ್ತು ಎಲ್ಲ ತಗೋಬೋ ಲೆಕ್ಕ ಬರ್ದು ಆಮೇಲೆ ಮೂರು ಜನ ಹಂಚಿಕೊಳ್ಳೋಣ ಅಂದಾರು ಎಂತ ಕ್ಯಾನಾ ಎಂತ ಕ್ಯಾನಾ ಎಂತ ಕ್ಯಾನ ಅಂದರೆ ಬೆಲ್ಲ ತುಂಬಿಡ ಕ್ಯಾನಾ ಬೆಲ್ಲ ತಣ್ಣಗಾದ ಮೇಲೆ ತೆಗೆದು ಅದಕ್ಕೆ ಹೋಗ್ತೀ ಅಲ್ಲ ಯಾರು ಎಂತಂದು ತಂದಿಟ್ಕೊಂಡ್ಲ ಅಂತ ಹೇಳ್ತೇಯ ಇಲ್ಲ ಬೆಲ್ಲ ಯಾಕಬ್ಬರಿ ಹೇಳಿದ್ಮೇಲೆ ಏನು ಬಾಯಿ ಹೋಯಿತೀರಾ ನೀ ಒಂದು ಕೆಲಸ ಮಾಡೋಮ್ಮ ನಾಳೆ ಏನೇನು ಬೇಕು ಎಲ್ಲ ಪಟ್ಟಿ ಮಾಡ್ಕೊಡು ನಾನು ಹೋಗಿ ತಂದು ಬಿಡ್ತೀನಿ ತರದು ಎಂತ ಮತ್ತೆ ಮತ್ತೆಂತ ನಿಮಗೆ ಬೆಲ್ಲ ಹಾಕಿಟ್ಕೊಳಕ್ಕೆ ಗೊಬ್ಬರದ ನೀರು ಹಾಕಿಟ್ಕೊಳಕ್ಕೆ ಎಲ್ಲ ತಂದ್ರೆ ಸೈ ಮತ್ತು ಉಳ್ದು ಹತ್ತಾರಲ್ಲ ಆಲೆ ಕಣೇರ ಜೊತೆನೇ ಇರ್ತದೆ ಇನ್ನು ಸಣ್ಣ ಅವ್ನು ನಂಗೆ ಎಲ್ಲ ಗ್ಯಾನ್ ಮರ್ತದ ಮರೆ ಹಂಗೆ ಒಂದೊಂದೆಲ್ಲ ಇಲ್ಲೇ ಹೋಗಿ ಪ್ಯಾಟಿಗೆ ಹೋಗಿ ತಂದುಕೊಬೋದಾ ಕ್ಯಾನ್ ಮಾತ್ರ ಸುಮಾರು ಅಲ್ಲಿ ಹದಿನೈದು ಇಪ್ಪತ್ತು ಸಾಲ ಮನೆ ಅಂದ್ರೆ ನನ್ನ ಏನು ನೂರು ಇನ್ನೂರು ಕ್ಯಾನೇ ಬೇಕೇನು ನೀವು ಒಂದೇ ಸರ್ತಿ ಎಲ್ಲಿ ಸಿಗ್ತಾವ್ರಾ ನೀ ಒಂದು ಅದರ ದೊಡ್ಡ ಇದಕ್ಕೆ ಹೇಳ್ಬೇಕು ಈಗ ಇದಕ್ಕೆ ಫಸ್ಟ್ ಆಗಕ್ಕೆ ಒಂದು ಇಪ್ಪತ್ತ್ ಮೂವತ್ತು ಕ್ಯಾನ್ ತಂದಿಟ್ಕೊಳ್ಳಿ